ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಉಮೇಶ್. ಈಗ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರ ಹೆಸರು ಬಶೀರ್ ಅಹಮ್ಮದ್ ಅಂತ ಹೇಳಿ, ಹೆಡ್ ಕಾನ್ಸ್ಟೇಬಲ್ ಜಮ್ಮು ಕಾಶ್ಮೀರ ಪೊಲೀಸ್. ಮೊನ್ನೆ ಕಾಶ್ಮೀರ ಕಣಿವೆಯ ಕತುವಾದಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕ್ ನಲ್ಲಿ ಉಗ್ರರ ಜೊತೆ ಭಯಾನಕವಾಗಿ ಹೋರಾಡಿದವರು ಬಶೀರ್ ಅಹಮ್ಮದ್, ಉಗ್ರನೊಬ್ಬನ ಎದೆಯನ್ನ ಸೀಳಿದವರು ಬಶೀರ್ ಅಹಮ್ಮದ್. ಆ ಹೋರಾಟದ ಅಂತಿಮ ಹಂತದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗ್ತಾರೆ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡ್ತಾರೆ, ಬಲಿದಾನ ಮಾಡ್ತಾರೆ. ಇನ್ನೂ ಅಲ್ಲಿ ಫ್ಲಶ್ ಔಟ್ ಆಪರೇಷನ್ ನಡೀತಾನೆ ಇದೆ, ಉಳಿದ ಉಗ್ರರನ್ನ ನ್ಯೂಟ್ರಲೈಸ್ ಮಾಡೋ ಕೆಲಸ ನಡೀತಾ ಇದೆ. ಈ ಕತುವಾ ಜಿಲ್ಲೆಯಿಂದ ಕೇವಲ 280 ಕಿಲೋಮೀಟರ್ ದೂರದಲ್ಲಿರೋದು ಶ್ರೀನಗರ. ಆದರೆ ಅಲ್ಲಿ ಕೂತಿರುವಂತಹ ರಾಜಕಾರಣಿಗಳಿಗೆ, ಅದರಲ್ಲೂ ಮೆಹಬೂಬಾ ಮುಫ್ತಿ ಮತ್ತು ಒಮರ್ ಅಬ್ದುಲ್ಲಾರಂತಹ ರಾಜಕಾರಣಿಗಳಿಗೆ ಬಶೀರ್ ಅಹಮ್ಮದ್ ಅವರ ತ್ಯಾಗ ಬಲಿದಾನಗಳು ಕಾಣಿಸೋದೇ ಇಲ್ಲ. ಅವರ ಕಣ್ಣಲ್ಲಿ ಒಂದು ಹನಿ ನೀರು ಬರೋದಿಲ್ಲ, ಆ ಯೋಧನಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಕೂಡ ಅನಿಸೋದಿಲ್ಲ. ಆದರೆ ಶ್ರೀನಗರದಿಂದ 3,600 ಕಿಲೋಮೀಟರ್ ದೂರದ ಬೆರೂಟ್ನಲ್ಲಿ ಇಸ್ರೇಲಿ ಸೈನ್ಯ ಒಬ್ಬ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ಹಸನ್ ನಸರುಲ್ಲಾನನ್ನ ಹೊಡೆದು ಹಾಕುತ್ತೆ. ದೇರ್ ಹಾರ್ಟ್ ಬ್ಲೀಡ್ಸ್, ಅವನಿಗಾಗಿ ಕಣ್ಣೀರ್ ಹಾಕ್ತಾರೆ, ಎಲೆಕ್ಷನ್ ರ್ಯಾಲಿನೇ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ, ಅವನನ್ನ ಹುತಾತ್ಮರನ್ನಾಗಿ ಮಾಡ್ತಾರೆ. ವಾಟ್ ಎ ಹಿಪೋಕ್ರಸಿ, ಶೇಮ್ ಆನ್ ದೀಸ್ ಪೊಲಿಟಿಷಿಯನ್ಸ್. ಮೊನ್ನೆಯಿಂದ ನೀವು ನೋಡಬೇಕು ಈ ಪೊಲಿಟಿಷಿಯನ್ಸ್ ಗಳನ್ನ, ಕಾಂಪಿಟಿಷನ್ ಮೇಲೆ ಹಸನ್ ನಸರುಲ್ಲಾಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಕಾರ ಆ ಉಗ್ರ ಹಸನ್ ನಸರುಲ್ಲಾ ಒಬ್ಬ ಹುತಾತ್ಮನಂತೆ, ನಸರುಲ್ಲಾ ಹತ್ಯೆ ಅತಿ ದೊಡ್ಡ ದುರಂತವಂತೆ, ನಸರುಲ್ಲಾನ ಉಗ್ರ ಅಂತ ಕರೆಯೋದು ಮೂರ್ಖತನ ಅಂತೆ, ನಸರುಲ್ಲಾ ಮಹಾನ್ ಮಾನವತಾವಾದಿಯಂತೆ, ಆತನ ಸಾವಿಗೆ ಶೋಕಾಚರಣೆ ಮಾಡಬೇಕಂತೆ. ಖತರ್ನಾಕ್ ಉಗ್ರ ಬುರ್ಹಾನ್ ವಾನಿಯನ್ನ ಹುತಾತ್ಮನನ್ನಾಗಿ ಮಾಡೋದು ಹೊರಟಿದ್ದಂತ ಜನ ಇವರು. ಇದೇ ಮೆಹಬೂಬಾ ಮುಫ್ತಿ ಬುರ್ಹಾನ್ ವಾನಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ದಂತ ಅಫ್ಜಲ್ ಗುರುವನ್ನ ಯಾಕೆ ಹ್ಯಾಂಗ್ ಮಾಡಿದ್ರಿ ಅಂತ ಕೇಳಿದ ಜನ ಇವರು. 1990ರಲ್ಲಿ 1,000 ಕಾಶ್ಮೀರಿ ಪಂಡಿತರ ಹತ್ಯೆಯಾದಾಗ ಇವ್ರಿಗೆ ಏನೂ ಅನ್ನಿಸ್ಲಿಲ್ಲ, ಈಗ ಉಗ್ರರ ಪರವಾಗಿ ವಕಾಲತ್ ವಹಿಸಿದ್ದಾರೆ. ಅಷ್ಟಕ್ಕೂ ಈ ಹಸನ್ ನಸರುಲ್ಲಾ ಯಾರು ಗೊತ್ತಾ, ಇವನು ಮಾಡಿರೋ ಕೆಲಸಗಳಾದ್ರೂ ಏನು ಗೊತ್ತಾ, 20ಕ್ಕೂ ಹೆಚ್ಚು ದೇಶಗಳಲ್ಲಿ ಭಯೋತ್ಪಾದನೆ ನಡೆಸ್ತಾ ಇದ್ದವನು ಇವನು. 1983ರಲ್ಲಿ ಅಮೆರಿಕನ್ ಎಂಬಸಿ ಮೇಲೆ ದಾಳಿ ಮಾಡಿ 300 ಜನರ ಸಾವಿಗೆ ಕಾರಣನಾಗಿದ್ದವನು. ಅಮೆರಿಕ ವಿಮಾನವೊಂದನ್ನ ಅಪಹರಣ ಮಾಡಿದ್ದವನು. ಕಳೆದ 40 ವರ್ಷಗಳಿಂದ ಜಿಹಾದ್ ನಡೆಸ್ತಾ ಇದ್ದಾನೆ. ಇಸ್ರೇಲ್ ಮೇಲೆ ಹೆಚ್ಚು ಕಮ್ಮಿ 100 ಭಯೋತ್ಪಾದನಾ ದಾಳಿಗಳನ್ನು ನಡೆಸಿದ್ದವನು ಇವನು. ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ಲ್ಯಾಬನೀಸ್ ನಾಯಕರನ್ನ ಬರ್ಬರವಾಗಿ ಕೊಂದವನು. ಮಿಡ್ಲ್ ಈಸ್ಟ್ ನಲ್ಲಿ ರಕ್ತದ ಕೋಡಿ ಹರಿಸಿದವನು. ಸುಮಾರು 1.5 ದಶಕಗಳಿಂದ ಇಸ್ರೇಲ್ಗೆ ನಿರಂತರವಾಗಿ ಕಾಟ ಕೊಡ್ತಾ ಇದ್ದ. ಇಸ್ರೇಲ್ ಇವನನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿತ್ತು, ತುಂಬಾ ಸಲ ಪ್ರಯತ್ನ ಮಾಡಿತ್ತು, ಆದ್ರೆ ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಹಿ ವಾಸ್ ಫಿನಿಶ್ಡ್, ಹಿ ವಾಸ್ ಬರ್ನ್ ಟು ಡೆತ್. ಇಸ್ರೇಲ್ ಈತನನ್ನ ಹೇಗೆ ಕೊಂದು ಹಾಕ್ತು ಅನ್ನೋದೇ ಒಂದು ರಣರೋಚಕವಾದ ಕತೆ. ಇಸ್ರೇಲ್ ನಡೆಸೋ ಎಲ್ಲಾ ಕಾರ್ಯಾಚರಣೆಗಳು ರೋಚಕತೆನೇ ಇರುತ್ತೆ ಬಿಡಿ. ಇಸ್ರೇಲ್ನ ಯಾರಾದರೂ ಕೆಣಕಿದ್ರೆ ಅವ್ರ ಕತೆ ಮುಗ್ದಂಗೆ. ಅದು ಹಮಾಸ್ ಇರ್ಬೋದು, ಹೌತೀಸ್ ಇರ್ಬೋದು, ಹಿಜ್ಬುಲ್ಲಾ ಇರ್ಬೋದು, ಯಾರಿಗೂ ಉಳಿಗಾಲ ಇಲ್ಲ. ಅದು ಗೊತ್ತಿದ್ದು ಈ ಎಲ್ಲ ಉಗ್ರಗಾಮಿ ಸಂಘಟನೆಗಳು ಜೊತೆಗೆ ಯೆಮನ್, ಇರಾಕ್, ಸಿರಿಯಾ, ಇರಾನ್, ಲೆಬನಾನ್, ಪಾಸಿಬಲಿ ಟರ್ಕಿ, ಈ ಎಲ್ಲ ಮುಸ್ಲಿಂ ದೇಶಗಳು ಏಕಕಾಲಕ್ಕೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇರ್ತವೆ. ಈ ಬಗ್ಗೆ ಮೊನ್ನೆ ಲೆಬನಾನ್ನ ರಾಜಧಾನಿ ಬೆರೋಟ್ನಲ್ಲಿ ಒಂದು ರಹಸ್ಯವಾದ ಸಭೆ ನಡೀತಾ ಇರುತ್ತೆ, ಹೈ ಲೆವೆಲ್ ಮೀಟಿಂಗ್ ಅದು. ಆ ಸಭೆಯಲ್ಲಿ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ನ ಟಾಪ್ ಲೀಡರ್ಸ್ ಗಳಿರ್ತಾರೆ, ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಸೀನಿಯರ್ ಮಿಲಿಟರಿ ಕಮಾಂಡರ್ ಗಳಿರ್ತಾರೆ, ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸರುಲ್ಲಾ ಕೂಡ ಇರ್ತಾನೆ, ಅವನ ಮಗಳು ಕೂಡ ಅಲ್ಲಿ ಸಭೆಯಲ್ಲಿರ್ತಾಳೆ. ಸಭೆ ನಡೀತಾ ಇದ್ದಲ್ಲಿ ಒಂದು ಕಾಂಪ್ಲೆಕ್ಸ್ ನ ಕಟ್ಟಡದ ಕೆಳಗಡೆ ಸುಮಾರು 10-14 ಫ್ಲೋರ್ ನಲ್ಲಿ ಅಂಡರ್ಗ್ರೌಂಡ್ ಕಮಾಂಡ್ ಬಂಕರ್ ನಲ್ಲಿ ಅಲ್ಲಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ, ಯುನೈಟೆಡ್ ನೇಷನ್ ನಡೆಸ್ತಾ ಇದ್ದಂತ ಒಂದು ಸ್ಕೂಲ್ ಇರುತ್ತೆ. ಈ ಉಗ್ರರು ಎಷ್ಟು ಕ್ರೂರಿಗಳಿರ್ತಾರೆ, ಎಷ್ಟು ಸ್ವಾರ್ಥಿಗಳಿರ್ತಾರೆ, ಎಷ್ಟು ಕನಿಂಗ್ ಇರ್ತಾರೆ ಅಂತ ಸುಮ್ಮನೆ ನೋಡಿ. ಒಂದು ಬಿಲ್ಡಿಂಗ್ ನ ಮೇಲಿನ ಫ್ಲೋರ್ ಗಳಲ್ಲಿ ಸಾಮಾನ್ಯ ನಾಗರಿಕರು ವಾಸವಾಗಿರ್ತಾರೆ, ಹೆಂಗಸರು ಮಕ್ಕಳು ಇರ್ತಾರೆ. ಇಟ್ ವಾಸ್ ಅ ರೆಸಿಡೆನ್ಶಿಯಲ್ ಬಿಲ್ಡಿಂಗ್. ಅದೇ ಬಿಲ್ಡಿಂಗ್ ನ ಅಂಡರ್ಗ್ರೌಂಡ್ ನಲ್ಲಿ ಉಗ್ರರು ಬಂಕರ್ಸ್ ಗಳನ್ನ ಮಾಡಿಕೊಂಡಿರ್ತಾರೆ. ಅಲ್ಲಿ ಮಿಸೈಲ್ಸ್ ಗಳನ್ನ, ಎಕ್ಸ್ಪ್ಲೋಸಿವ್ಸ್ ಗಳನ್ನ, ರಾಕೆಟ್ಸ್ ಗಳನ್ನ ಶೇಖರಣೆ ಮಾಡಿಕೊಂಡಿರ್ತಾರೆ, ಕಮಾಂಡ್ ಸೆಂಟರ್ ಮಾಡಿಕೊಂಡಿರ್ತಾರೆ. ಸಾಮಾನ್ಯ ನಾಗರಿಕರು ಇವರಿಗೆ ಒಂದು ರೀತಿಯಲ್ಲಿ ಹ್ಯೂಮನ್ ಶೀಲ್ಡ್ ಇದ್ದಂಗೆ. ಮೊನ್ನೆ ಆದದ್ದು ಅದೇ. ಈ ರೀತಿಯ ತಂತ್ರಗಳಿದ್ದ ಉಗ್ರಗಾಮಿಗಳು ಬೇರೆ ಯಾವ ದೇಶವನ್ನು ಬೇಕಾದರೂ ಯಾಮಾರಿಸ್ಬಿಡ್ಬೋದು ನಾನು, ಆದ್ರೆ ಇಸ್ರೇಲ್ ನ ಯಾಮಾರಿಸೋದು ಇಟ್ ಈಸ್ ಇಂಪಾಸಿಬಲ್. ಅದರಲ್ಲೂ ಇಸ್ರೇಲ್ ನ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ ನ ಕಣ್ ತಪ್ಪಿಸಿ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಆ ಪ್ಲಾನ್ ಮಾಡೋದಕ್ಕೆ ಸಾಧ್ಯನಾ? ಮೊಸಾದ್ ಇಸ್ ದ ವರ್ಲ್ಡ್ಸ್ ಮೋಸ್ಟ್ ಸಫಿಸ್ಟಿಕೇಟೆಡ್ ಇಂಟೆಲಿಜೆನ್ಸ್ ಏಜೆನ್ಸಿ, ಅದರ ಕಣ್ ತಪ್ಪಿಸಿ ಯಾರು ಏನು ಮಾಡಕ್ಕಾಗಲ್ಲ. ಮೊಸಾದ್ ನ ಕಬಂಧ ಬಾಹುಗಳು ಎಲ್ಲೆಲ್ಲಿ ಚಾಚಿಕೊಂಡಿದೆ ಅನ್ನೋದನ್ನ ಯಾರು ಗೆಸ್ ಮಾಡಕ್ಕಾಗಲ್ಲ. ಆಮೇಲೆ ಈ ಇಸ್ರೇಲು ಶತ್ರುಗಳು ನಮ್ಮ ಮೇಲೆ ಮೊದಲು ದಾಳಿ ಮಾಡಲಿ, ಆ ನಂತರ ವಾಪಸ್ ಕೊಡೋಣ ಅಂತ ಯೋಚನೆ ಮಾಡೋದೇ ಇಲ್ಲ.
ನಮ್ಮ ಮೇಲೆ ದಾಳಿಗೆ ಪ್ಲಾನ್ ಮಾಡ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು, ಅಂತಹ ಶತ್ರುಗಳು ಎಲ್ಲೇ ಇದ್ರೂ ಹುಡುಕಿ ಹುಡುಕಿ ಹೊಡೆದಾಕತ್ತೆ. ಅಂತಹ ನೂರಾರು ಆಪರೇಷನ್ಸ್ ಗಳನ್ನ ಇಸ್ರೇಲ್ ಮಾಡಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇರಾನ್ ನಲ್ಲಿ, ಲೆಬನಾನ್ ನಲ್ಲಿ ಅಲ್ಲಿನ ಲೀಡರ್ಸ್ ಗಳ ಮನೆ ಮನೆಗಳಲ್ಲಿ ಟಿವಿಗಳು ಸಿಡಿತಾ ಇವೆ, ಎಸಿಗಳು ಬರ್ಸ್ಟ್ ಆಗ್ತಾ ಇವೆ, ಅಲ್ಲಿನ ಬಲ್ಬ್ ಗಳು, ಫೋನ್ ಗಳು, ಪೇಜರ್ ಗಳು ಬ್ಲಾಸ್ಟ್ ಆಗ್ತಾ ಇವೆ. ಎಲ್ಲೆಲ್ಲೂ ಬಾಂಬ್ಗಳು, ಎಲ್ಲವೂ ಇಸ್ರೇಲ್ ಬಾಂಬ್ಗಳು. ಸುಮಾರು 40 ಗಂಟೆಗೂ ಮೊದಲು ಇದೇ ಹಸನ್ ನಸರುಲ್ಲಾ ಇಸ್ರೇಲ್ ನ ಮೊಸಾದ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿರ್ತಾನೆ. ಇದಾದ 1 ಗಂಟೆನಲ್ಲಿ ಬೆಂಜಮಿನ್ ನೆತನ್ಯಾಹು, ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಮುಂದಿನ 48 ಗಂಟೆಗಳಲ್ಲಿ ಹಸನ್ ನಸರುಲ್ಲಾ ಖತಂ. ಈ ಆಪರೇಷನ್ ನ ಇಸ್ರೇಲ್ ಹೆಂಗ್ ಮಾಡ್ತು ಅಂತ ಕೇಳಿದ್ರೆ ನಮಗೆ ಗಾಬರಿ ಆಗುತ್ತೆ. ಇವತ್ತು ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ಹಿಜ್ಬುಲ್ಲಾ ಉಗ್ರ ಹಸನ್ ನಸರುಲ್ಲಾ ಇದೇ ಜಾಗದಲ್ಲಿದ್ದಾನೆ ಅಂತ ಇಸ್ರೇಲ್ಗೆ, ಅದರಲ್ಲೂ ಮೊಸಾದ್ಗೆ ಗೊತ್ತಾದದ್ದು ಹೇಗೆ? ಅದನ್ನ ಮೊಸಾದ್ಗೆ ಹೇಳ್ದವ್ರು ಯಾರು? ವೆರಿ ವೆರಿ ಇಂಟ್ರೆಸ್ಟಿಂಗ್. ಮೊಸಾದ್ ಹತ್ರ ತುಂಬಾ ಒಳ್ಳೆ ಇಂಟೆಲಿಜೆನ್ಸ್ ಇದೆ ಅಂತ ನಾವು ಹೇಳ್ತೀವಿ, ಆದ್ರೆ ಹಿಜ್ಬುಲ್ಲಾ ಉಗ್ರ ಹಸನ್ ನಸರುಲ್ಲಾ ಇಲ್ಲೇ ಇದ್ದಾನೆ ಅನ್ನೋ ಇಂಟೆಲಿಜೆನ್ಸ್ ಇನ್ಪುಟ್ ಬಂದದ್ದು ಎಲ್ಲಿಂದ? ಈ ರಹಸ್ಯ ಮಾಹಿತಿ ಬಂದದ್ದು ಇರಾನ್ ನಿಂದ, ಇರಾನ್ ನ ಹೈ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಏಜೆನ್ಸಿಯಿಂದ. ಇರಾನ್ ನ ಈ ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಒಬ್ಬ ಸ್ಪೈ ಸೇರ್ಕೊಂಡಿರ್ತಾನೆ, ಆತ ಬೇರೆ ಯಾರು ಅಲ್ಲ, ಒಬ್ಬ ಇಸ್ರೇಲಿ ಸ್ಪೈ. ಆತ ಯಾರು, ಏನ್ ಮಾಡ್ತಾ ಇದ್ದಾನೆ, ಅವ್ರ ಸಿಸ್ಟಮ್ ಒಳಗಡೆ ಹೇಗೆ ಹೋದ, ಈ ಕ್ಷಣದವರೆಗೆ ಯಾರಿಗೂ ಗೊತ್ತಿಲ್ಲ. ಆತ ಸದ್ದಿಲ್ಲದೆ ಅಲ್ಲಿ ಕೂತ್ಕೊಂಡು ಮೊಸಾದ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ. ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದ? ಹಸನ್ ನಸರುಲ್ಲಾ ಈ ಕ್ಷಣದಲ್ಲಿ ಲೆಬನಾನ್ ನ ಬೆರೂಟ್ ನಗರದ ಈ ಬಿಲ್ಡಿಂಗ್ ಒಂದರ ನೆಲೆಮಾಳಿಗೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಹೆಚ್ಚು ಸಮಯ ಇರೋದಿಲ್ಲ, ಗಂಟೆ ಗಂಟೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರ್ತಾನೆ. ಈ ಕ್ಷಣದಲ್ಲಿ ನೀವು ಹೊಡೆಯೋದಾದ್ರೆ ಅವನನ್ನು ಹೊಡೀರಿ ಅನ್ನೋ ಇನ್ಫಾರ್ಮೇಶನ್ ಅದು. ಈ ರಹಸ್ಯ ಮಾಹಿತಿ ಬರ್ತಾ ಇದ್ದಂಗೆ ಮೊಸಾದ್ ಬೆಂಜಮಿನ್ ನೆತನ್ಯಾಹುಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತೆ. ಸರ್, ನಸರುಲ್ಲಾ ಇಲ್ಲೇ ಇದ್ದಾನೆ ಅಂತ ನಮಗೆ ಖಚಿತವಾದ ಮಾಹಿತಿ ಬಂದಿದೆ. ಮಾಹಿತಿ ಕೊಟ್ಟವರು ಯಾರು? ಮಾಹಿತಿ ಇರಾನ್ ಇಂಟೆಲಿಜೆನ್ಸ್ ನಿಂದ ಬಂದಿದೆ, 100% ಪಕ್ಕಾ ಇನ್ಫಾರ್ಮೇಶನ್. ಏನ್ ಮಾಡೋದು? ಯು ಟೆಲ್ ಅಸ್ ಯೆಸ್ ಆರ್ ನೋ. ಬೆಂಜಮಿನ್ ನೆತನ್ಯಾಹು ಆ ಸಮಯದಲ್ಲಿ ವಿಶ್ವಸಂಸ್ಥೆನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು 2 ಮ್ಯಾಪ್ ಗಳನ್ನ ಕೈಲಿಡ್ಕೊಂಡಿರ್ತಾರೆ. ಒಂದು ಮ್ಯಾಪ್ ಅನ್ನು ತೋರಿಸ್ತಾ ಹೇಳ್ತಾರೆ, ಇರಾನ್ ಅನ್ನೋದು ಇಡೀ ಜಗತ್ತಿಗೆ ಒಂದು ಶಾಪ ಇದ್ದಂಗೆ, ಅದೊಂದು ಕೆಟ್ಟ ದೇಶ ಅಂತಾರೆ. ಮತ್ತೊಂದು ಮ್ಯಾಪ್ ನಲ್ಲಿ ಈಜಿಪ್ಟ್, ಸೂಡಾನ್, ಸೌದಿ ಅರೇಬಿಯಾ ಮತ್ತು ಭಾರತವನ್ನ ತೋರಿಸ್ತಾ ಈ ದೇಶಗಳು ಜಗತ್ತಿಗೆ ಬ್ಲೆಸ್ಸಿಂಗ್ಸ್ ಇದ್ದ ಹಾಗೆ ಅಂತಾರೆ. ಅಷ್ಟರಲ್ಲಿ ಅವರಿಗೆ ಹಸನ್ ನಸರುಲ್ಲಾನ ವಿಚಾರವಾಗಿ ಫೋನ್ ಬರುತ್ತೆ. ನೆತನ್ಯಾಹುಗೆ ವಿಷಯ ಗೊತ್ತಾಗ್ತಾ ಇದ್ದಂಗೆ ಅವರು ಒಂದು ಕ್ಷಣ ಕೂಡ ಡಿಲೇ ಮಾಡೋದಿಲ್ಲ, ಹೋಗಿ ಹಸನ್ ನಸರುಲ್ಲಾನ ಹೊಡೆದಾಕಿ ಐ ವಾಂಟ್ ಹಿಮ್ ಟು ಬಿ ಕಿಲ್ಡ್ ಅಂತ ಆರ್ಡರ್ ಕೊಟ್ಟುಬಿಡ್ತಾರೆ. ಯಾವಾಗ ಪ್ರಧಾನಮಂತ್ರಿಯಿಂದ ಪರ್ಮಿಷನ್ ಸಿಕ್ತೋ ಆಗ ಹಾರಿದ್ವು ನೋಡಿ 8 ಅತ್ಯಾಧುನಿಕ F-35 ಫೈಟರ್ ಜೆಟ್ಸ್ ಗಳು. F-35 ಅಂತಂದ್ರೆ ಅದು ವರ್ಲ್ಡ್ಸ್ ಮೋಸ್ಟ್ ಸಫಿಸ್ಟಿಕೇಟೆಡ್ ಫೈಟರ್ ಜೆಟ್ಸ್, ಅದರ ಸಾಮರ್ಥ್ಯಕ್ಕೆ ಸರಿಸಾಟಿನೇ ಇಲ್ಲ. ಫೈಟರ್ ಜೆಟ್ಸ್ ಗಳು ಹಸನ್ ನಸರುಲ್ಲಾ ಇದ್ದ ಬಿಲ್ಡಿಂಗ್ ಮೇಲೆ ಬಾಂಬ್ ಗಳ ಸುರಿಮಳೆಯನ್ನೇ ಮಾಡಿಬಿಟ್ಟವು. ಪ್ರೆಸಿಷನ್ ಬಾಂಬಿಂಗ್, ಫೈಟರ್ ಜೆಟ್ಸ್ 85 ಬಂಕರ್ ಬಸ್ಟರ್ಸ್ ಗಳನ್ನ ಬಿಸಾಕಿದ್ವು ಬಿಲ್ಡಿಂಗ್ ಮೇಲೆ. ಮೊದಲಿಗೆ ಬಂಕರ್ ಬಸ್ಟರ್ಸ್ ಗಳು ಗ್ರೌಂಡ್ ಲೆವೆಲ್ ನಿಂದ ಮೇಲಿರೋ ಬಿಲ್ಡಿಂಗ್ ಗಳನ್ನ ಸಂಪೂರ್ಣವಾಗಿ ಉಡಾಯಿಸಿಬಿಟ್ಟವು. ಅನಂತರ ಬಿಲ್ಡಿಂಗ್ ನ ಆಳಕ್ಕೆ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಶುರು ಮಾಡಿದ್ವು. ಅದನ್ನ ಗ್ರೌಂಡ್ ಪೆನೆಂಟ್ರೇಷನ್ ಅಂತ ಕರಿತೀವಿ ನಾವು. ಪ್ರತಿ ಬಂಕರ್ ಬಸ್ಟರ್ಸ್ ಗಳು ಭಯಾನಕವಾದ ಎಕ್ಸ್ಪ್ಲೋಸಿವ್ಸ್ ಗಳು. ಬಂಕರ್ ಬಸ್ಟರ್ಸ್ ಗಳು ಭೂಮಿಯ ಆಳಕ್ಕೆ ಇಳಿಯೋವರೆಗೂ ಬ್ಲಾಸ್ಟ್ ಆಗಲ್ಲ, ಇಳಿದ ಮೇಲೆ ಬ್ಲಾಸ್ಟ್ ಆಗ್ತವೆ ನೋಡಿ. ಭೂಮಿಯ ಸುತ್ತಮುತ್ತ ಟರ್ಮರ್ಸ್ ಗಳು, ಹೀಟ್ ವೇವ್ಸ್ ಗಳು, ಅದನ್ನ ತಡ್ಕೊಳ್ಳೋದು ಯಾರಿಂದನೂ ಸಾಧ್ಯ ಇಲ್ಲ. ಒಂದೊಂದು ಬಾಂಬ್ ನಲ್ಲೂ 10 ಗಟ್ಟಲೆ ಸ್ಫೋಟಕಗಳು. ಮನುಷ್ಯ ಬದುಕೋದುಂಟ? ಹಸನ್ ನಸರುಲ್ಲಾನ ಡೆಡ್ ಬಾಡಿ ಕೂಡ ಸಿಗಲಿಲ್ಲ, ಹಂಗ ಸತ್ತಿರೋದು ಆತ. ಸುಮ್ಮನೆ ಇಸ್ರೇಲ್ ನ ಆ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ಸ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಸ್ರೇಲು ನಮ್ಮನ್ನು ಕೆಣಕ್ ಬಿಡ್ರು, ನಮ್ಮ ಪಾಡಿಗೆ ನಾವು ಇರೋದಕ್ಕೆ ಬಿಟ್ಟುಬಿಡಿ ಅಂತ ಕೇಳುತ್ತೆ. ಆದ್ರೆ ಇಸ್ಲಾಮಿಕ್ ರಾಷ್ಟ್ರಗಳು ಹೋಗಿ ಹೋಗಿ ಇಸ್ರೇಲ್ ನ ಕೆಣಕ್ತವೆ, ಕೆಣಕಿ ಕೆಣಕಿ ವಧೆ ತಿಂದು ಬರ್ತವೆ. ಒಂದು ಸಲ ಇಸ್ರೇಲ್ ವಧೆ ಕೊಡ್ತು ಅಂತಂದ್ರೆ ದೇಶ ದೇಶನೇ ಕಿತ್ಕೊಂಡು ಹೋಗ್ಬಿಡುತ್ತೆ. ಇರಾನ್ ಅಂತ ದೇಶಗಳಿಗೆ ಇದು ಅರ್ಥನೇ ಆಗೋದಿಲ್ಲ. ಈ ಕರ್ಮಕ್ಕೆ ಏನ್ ಹೇಳೋಣ? ಇಸ್ರೇಲಿ ಸ್ಪೈಗಳು ಜಗತ್ತಿನಲ್ಲಿ ಎಲ್ಲಿರ್ತಾರೆ, ಹೇಗಿರ್ತಾರೆ, ಯಾವ ರೂಪದಲ್ಲಿರ್ತಾರೆ ಅನ್ನೋದನ್ನ ಯಾರೂ ಹೇಳಕ್ಕಾಗಲ್ಲ. ತೀರಾ ಇತ್ತೀಚೆಗೆ ಅಮೆರಿಕ ಜನರಲ್ ಖಾಸಿಂ ಸುಲೇಮಾನಿನ ಡ್ರೋನ್ ಅಟ್ಯಾಕ್ ಮಾಡಿ ಹೊಡೆದಾಕ್ತು. ಖಾಸಿಂ ಸುಲೇಮಾನಿ ಇರಾನ್ಸ್ ರೆವಲ್ಯೂಷನರಿ ಗಾರ್ಡ್ ನ ಹೆಡ್. ಅಮೆರಿಕಾಗೆ ಸುಲೇಮಾನಿ ಲೊಕೇಶನ್ ಕೊಟ್ಟಿದ್ದು ಯಾರು? ಇರಾನಿ ಇಂಟೆಲಿಜೆನ್ಸ್ ನಲ್ಲಿದ್ದ ಇಸ್ರೇಲಿ ಸ್ಪೈ. ಹಮಾಸ್ ನ ಪೊಲಿಟಿಕಲ್ ಲೀಡರ್ ಇಸ್ಮಾಯಿಲ್ ಹನಿಯಾನ ಟೆಹರಾನ್ ನ ಭದ್ರಕೋಟೆಯೊಂದರ ಒಳಗೆ ಹೊಡೆದಾಕ್ತು ಇಸ್ರೇಲ್. ಆ ಮನೆಯನ್ನ ಕಾಯ್ತಾ ಇದ್ದದ್ದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಗಳು, ಅದ್ಭುತವಾದ ಇಂಟೆಲಿಜೆನ್ಸ್ ಏಜೆನ್ಸಿ ಅದು. ಅದರ ಕಣ್ ತಪ್ಪಿಸಿ ಹನಿಯಾ ಇದ್ದ ರೂಮ್ ನಲ್ಲಿ ಬಾಂಬ್ ಇಟ್ಟವರು ಯಾರು? ಹನಿಯಾ ಬಗ್ಗೆ ಇಸ್ರೇಲ್ ಗೆ ಇನ್ಫಾರ್ಮೇಶನ್ ಕೊಟ್ಟವರು ಯಾರು? ಅದೇ ಇರಾನಿಯನ್ ಏಜೆಂಟ್ಸ್ ಗಳು. ಈಗ ಹಸನ್ ನಸರುಲ್ಲಾನ ವೇರಬೌಟ್ಸ್ ಗಳ ಮಾಹಿತಿ ಕೊಟ್ಟದ್ದು ಇದೇ ಇರಾನಿಯನ್ ಏಜೆಂಟ್ಸ್ ಗಳು. ಅಂದ್ರೆ ಇರಾನ್ ಇಂಟೆಲಿಜೆನ್ಸ್ ಏಜೆನ್ಸಿ ನಲ್ಲಿ ಎಂಥ ದ್ರೋಹಿಗಳು ತುಂಬಿದ್ದಾರೆ ಅಂತ ಸುಮ್ಮನೆ ಯೋಚನೆ ಮಾಡಿ. ಇಸ್ರೇಲ್ ಗೆ ಅದನ್ನು ಕ್ಯಾಶ್ ಮಾಡ್ಕೊಳ್ಳೋದು ಯಾವ ಮಹಾ?
ಇರಾನ್ ಇಂಟೆಲಿಜೆನ್ಸ್ ನ ಒಳಗಡೆ ತನ್ನ ಸ್ಪೈಗಳನ್ನು ನುಗ್ಗಿಸ್ತಾ ಇದೆ, ಉಗ್ರರನ್ನ ಚಿಂದಿ ಚಿಂದಿ ಮಾಡ್ತಾ ಇದೆ ಇಸ್ರೇಲ್. ನಸರುಲ್ಲಾ ಹತ್ಯೆ ಆದ ನಂತರ ಹಿಜ್ಬುಲ್ಲಾ ನಬೀನ್ ಕೌಕ್ ಅಂತ ಹೇಳಿ ಮತ್ತೊಬ್ಬನನ್ನ ಹಿಜ್ಬುಲ್ಲಾ ಚೀಫ್ ಅನ್ನಾಗಿ ಅಪಾಯಿಂಟ್ ಮಾಡುತ್ತೆ. ಆತ ಚಾರ್ಜ್ ತಗೊಳ್ಳೋಕ್ಕಿಂತ ಮುಂಚೆನೆ ಇಸ್ರೇಲ್ ಆತನನ್ನು ಹೊಡೆದಾಕುತ್ತೆ. ಅಂದ್ರೆ ನೀವು ನಮ್ಮ ಮೇಲೆ ದಾಳಿ ಮಾಡಬೇಕಾಗಿಲ್ಲ, ದಾಳಿಗೆ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು, ನಿಮ್ಮ ಕತೆ ಮುಗೀತು. ಇದು ಇಸ್ರೇಲ್ ಸ್ಟೈಲ್. ಈಗ ಹಸನ್ ನಸರುಲ್ಲಾ ಕತೆ ಮುಗೀತು ಅಂತ ಗೊತ್ತಾಗ್ತಾ ಇದ್ದಂಗೆ ಇರಾನ್ನ ಸುಪ್ರೀಂ ಲೀಡರ್ ಆಯತ್ತುಲ್ಲಾ ಖುಮೇನಿ ವಿಳಾಸ ಕೊಂಬಿಟ್ಟಿದ್ದಾರೆ, ಭೂಗತರಾಗಿಬಿಟ್ಟಿದ್ದಾರೆ. ಯಾವ ಅಂಡರ್ ಗ್ರೌಂಡ್ ಅಲ್ಲಿ ಅಡ್ಕೊಳ್ಳೋದಕ್ಕೆ ಸಾಧ್ಯ ಖುಮೇನಿಗೆ? ಇಸ್ರೇಲ್ಗೆ ರೀಚ್ ಆಗದೆ ಇರುವಂತ ಯಾವ್ದಾದ್ರೂ ಅಂಡರ್ ಗ್ರೌಂಡ್ ಜಗತ್ನಲ್ಲಿ ಇದೆಯಾ? ನೋ ವೇ. ಅಂತ ಅಂಡರ್ ಗ್ರೌಂಡ್ ಗಳಿಗೆ ವಿಷದ ಗಾಳಿಯನ್ನ ಬಿಟ್ಟು ಶತ್ರುಗಳನ್ನ ಕೊಂದು ಹಾಕುವಂತ ಸಾಮರ್ಥ್ಯ ಇದೆ ಇಸ್ರೇಲ್ಗೆ. ಈ ಮುಂಚೆ ಆ ಕೆಲಸ ಮಾಡಿದೆ ಇಸ್ರೇಲ್. ಆಯತ್ತುಲ್ಲಾ ಖುಮೇನಿ ಹೆದರಿ ಕಂಗಾಲಾಗಿಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ತನ್ನ ಎಡಗೈ ಬಲಗೈ ಆಗಿದ್ದಂತ ಕಾಸಿಂ ಸುಲೇಮಾನಿ, ಹಸನ್ ನಸರುಲ್ಲಾ ಈ ಇಬ್ಬರಿಗೂ ಇಸ್ರೇಲ್ ಥ್ಯಾಂಕ್ ಯು ಹೇಳ್ಬಿಟ್ಟಿದೆ. ಈ ಮಧ್ಯೆ ಇಸ್ರೇಲಿ ಸೈನ್ಯ ನಿನ್ನೆಯಿಂದ ಗ್ರೌಂಡ್ ಇನ್ವೇಷನ್ ಶುರು ಮಾಡಿದೆ. ಇಸ್ರೇಲಿ ಸೈನಿಕರು ಉಳಿದ ಉಗ್ರರ ಮನೆಯ ಬಾಗಿಲಿಗೆ ಬಂದು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಸ್ರೇಲ್ 5 ಕಡೆ ಪ್ಯಾರಲಲ್ ಆಗಿ ಶತ್ರುಗಳನ್ನ ಎದುರಿಸ್ತಾ ಇದೆ, ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಹಮಾಸ್, ಹೌತೀಸ್, ಹಿಜ್ಬುಲ್ಲಾ, ಇರಾನ್, ಲೆಬನಾನ್ ಎಲ್ಲರಿಗೂ ಮಣ್ಣು ಮುಕ್ಕಿಸ್ತಾ ಇದೆ. ಅಂದ್ರೆ ಅದರ ಸಾಮರ್ಥ್ಯ ಅದೆಷ್ಟಿರಬೇಡ. ಇದೆಲ್ಲದರ ಮಧ್ಯೆ ನಮ್ಮ ಕಾಶ್ಮೀರದಲ್ಲಿ ಲಖನೌದಲ್ಲಿ ಹಸನ್ ನಸರುಲ್ಲಾನ ಪರವಾಗಿ ಘೋಷಣೆಗಳು, ಶೋಕಾಚರಣೆ. ಈ ಮೂರ್ಖರಿಗೆ, ದೇಶದ್ರೋಹಿಗಳಿಗೆ ಏನು ಹೇಳೋದು? ವಾಪಸ್ ಬರುತ್ತೆ ಕರ್ಮ, ನೋಡೋಣ. ಪ್ರಿಯ ವೀಕ್ಷಕರೇ, ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.